ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇಂದು ಮೌರ್ಯಾವೃತ್ತ ಗಾಂಧಿ ಪ್ರತಿಮೆಯ ಮುಂಭಾಗ ವಿದ್ಯಾರ್ಥಿ ಘಟಕದ ವತಿಯಿಂದ ವಿದ್ಯಾರ್ಥಿಗಳ ಪಂಚಿನ ಮೆರವಣಿಗೆ ಮಾಡುವ ಮುಖೇನ ಜನನಾಯಕ ಸಿಎಂ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಪ್ರಗತಿಪರ ಶೋಷಿತ ಸಮುದಾಯಗಳ ವಿದ್ಯಾರ್ಥಿ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ವಿದ್ಯಾರ್ಥಿ ಮಿತ್ರರು ಭಾಗವಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪಿತೂರಿಯನ್ನು ಖಂಡಿಸಿದರು. ಮೊದಲನೇದಾಗಿ ಇವತ್ತಿನ ಆಕ್ರೋಶಭರಿತವಾದಂತಹ ಪಂಜಿನ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ ಮಿತ್ರರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇದು ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈ ಹೋರಾಟ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾಳೆಯಿಂದ ಪ್ರಾರಂಭವಾಗುತ್ತದೆ. ಇಡೀ ವಿದ್ಯಾರ್ಥಿ ಸಮುದಾಯ ರಾಜ್ಯ ಸರ್ಕಾರದ ಜೊತೆಗಿದ್ದೇವೆ, ಸಿದ್ದರಾಮಯ್ಯ ಅವರ ಜೊತೆಗಿದ್ದೇವೆ ಅಂತ ಸಂದೇಶವನ್ನು ಕೊಡೋದಕ್ಕೆ ಈ ಹೋರಾಟವನ್ನು ಮಾಡಿದ್ದೇವೆ. ಯಾಕೆ ವಿದ್ಯಾರ್ಥಿಗಳು ಬೀದಿಗಿಳಿದೀವಿ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಈ ದೇಶ ಸಂವಿಧಾನದ ಚೌಕಟ್ಟನ್ನು ನಡಿಬೇಕು. ಕಾನೂನು ನೀತಿ ನಿಯಮಗಳನ್ನ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಲಿಸಬೇಕು. ಆದರೆ ಇವತ್ತು ಮಾನ್ಯ ರಾಜ್ಯಪಾಲರು, ರಾಜಭವನ ಇಡೀ ಕಾನೂನನ್ನ ಸಂವಿಧಾನವನ್ನ ಗಾಳಿಗೆ ತೂರಿದೆ. ಕಾನೂನಿನ ಪ್ರಕ್ರಿಯೆಗಳ ವಿರುದ್ಧವಾಗಿ ಮಾನ್ಯ ಸಿದ್ದರಾಮಯ್ಯ ಅವರನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದೆ. ಆ ಮುಖಾಂತರ ಕಾನೂನಿಗೆ ಮಸೆಯನ್ನು ಬಳಿದಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ಸಮುದಾಯ ಕಾನೂನನ್ನು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಬೀದಿಗಳಿಂದ ಪಂಜರೆ ಮನೆಗೆ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಈ ಹೋರಾಟ ಬೆಂಕಿಯನ್ನು ಇವತ್ತು ಸಾಂಕೇತಿಕವಾಗಿ ತೋರಿಸಿದೀವಿ. ಇದು ರಾಜ್ಯದಲ್ಲಿ ಜ್ವಾಲೆ ಆಗ್ತದೆ. ವಿದ್ಯಾರ್ಥಿ ಸಮುದಾಯದ ಕಿಚ್ಚನ್ನ ನಡೆಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ, ಕೇಂದ್ರ ಸರ್ಕಾರ ಇವತ್ತು ರಾಜಭವನವನ್ನ ದುರುಪಯೋಗ ಮಾಡಿಕೊಂಡು, ರಾಜ್ಯಪಾಲರನ್ನ ದುರುಪಯೋಗ ಮಾಡಿಸಿಕೊಂಡು ರಾಜ್ಯ ಸರ್ಕಾರವನ್ನ ಬೀಳಿಸಬೇಕಿರುವಂತಹ ಷಡ್ಯಂತ್ರವನ್ನು ಮಾಡಿರುವುದರಿಂದ ರಾಜ್ಯ ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಶಪಥವನ್ನು ಇವತ್ತು ವಿದ್ಯಾರ್ಥಿ ಸಮುದಾಯ ಮಾಡಿದೆ. ಅನಂತ ಶೋಷಿತ ಸಮುದಾಯಗಳ ವಿದ್ಯಾರ್ಥಿ ಒಕ್ಕೂಟಗಳ ಒಕ್ಕೂಟದಿಂದ ವಿದ್ಯಾರ್ಥಿ ಘಟಕ, ವಿಶ್ವವಿದ್ಯಾಲಯಗಳು, ಹಾಸ್ಟೆಲ್ಗಳು ಮತ್ತು ವಿವಿಧ ಕಾಲೇಜುಗಳ ನಾಯಕರುಗಳು, ಲೀಡರ್ಸ್ಗಳೇ ಇವತ್ತು ದಿನ ನಾವು ಈ ಒಂದು ರಾಜ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಹಾಗೂ ಕೇಂದ್ರ ಸರ್ಕಾರದ ಕೈಬೊಂಬೆ ಆಗಿರುವಂಥ ರಾಜ್ಯಪಾಲರ ನಿರ್ಣಯನ ಖಂಡಿಸುತ್ತಾ, ಅದೇ ರೀತಿ ಏನು ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ರಾಜ್ಯಪಾಲರ ಖಂಡನೆ ನಿಜಕ್ಕೂ ಒಂದು ಘೋರ ದುರಂತ. ಏಕೆಂದರೆ ನಾವು ಎಷ್ಟೋ ಬಾರಿ ಪ್ರತಿಭಟನೆ ಮಾಡಿದ್ರಿ, ಶಶಿಕಲಾ ಜೊಲ್ಲೆ ವಿರುದ್ಧ ಆಗಲಿ, ಜನಾರ್ದನ್ ರೆಡ್ಡಿ ವಿರುದ್ಧ ಆಗಲಿ, ಮತ್ತು ಇವರು ವಿರುದ್ಧ ಆಗಲಿ, ಯಾರ ಮೇಲೆ ಮಾಡಿದ್ರೂ ಕೂಡ ಸಿಗದೇ ಇರುವಂಥ ಅನುಮತಿ ಏಕಾಏಕಿ ಕೊಟ್ಟಿದ್ದು. 24 ಗಂಟೆಯಲ್ಲಿ ಸಿದ್ದರಾಮಯ್ಯ ಬಗ್ಗೆ ಬರ್ತಂದ್ರೆ ಏನಿದೆ ಎಲ್ಲ ಉದ್ದೇಶ ಅಂದರೆ, ಕೇಂದ್ರ ಸರ್ಕಾರದಲ್ಲಿ ಯಾವತ್ತು 400 ಸೀಟುಗಳು ಬರೋದು ಕಡಿಮೆ ಆಯಿತೋ ಅವತ್ತು ನಿನ್ನೆ ಇವರು ರಾಜ್ಯ ಸರ್ಕಾರ ಉಳಿಸ್ಬೇಕು, ಅವರುಗಳ ಮುಖಾಂತರ ಈ ಒಂದು ರಾಜ್ಯದಲ್ಲಿ ದೋಸ್ತಿ ಪಕ್ಷಗಳ ಸರ್ಕಾರ ತರಬೇಕು ಅನ್ನೋದಕ್ಕೆ ಉನ್ನಾರಕ್ಕೆ ಇದು ಮೊದಲ ಮುನ್ನುಡಿನ ರಾಜ್ಯಪಾಲರು ಮಾಡಲು ಹೊರಟಿದ್ದಾರೆ. ರಾಜ್ಯಪಾಲರೇ, ಇದು ನಿಮ್ಮ ರಾಜ್ಯಗಳು ನಡೆದಂಗೆ ಈ ರಾಜ್ಯದಲ್ಲಿ ನಡೆಯಲ್ಲ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಲು ಅಪ್ಪಟ ಕನ್ನಡಿಗ, ಒಬ್ಬ ಕುರಿ ಕಾಯುವಂತ ಕುರುಬ, ಅವರ ಮೇಲೆ ನೀವು ಈ ರೀತಿಯ ದಬ್ಬಾಳಿಕೆ ಮತ್ತೆ ದೌರ್ಜನ್ಯ ಮಾಡೋದು ನಿಜಕ್ಕೂ ಖಂಡನೀಯ. ಇವತ್ತು ನಿನ್ನೆ ನೀವು ಜೆಟ್ ಕ್ಯಾಟಗಿ ತಗೊಂಡಿದ್ರಿ ಅಂದ್ರೆ ನಿಜಕ್ಕೂ ನಿಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ನಿನ್ನ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ, ಅದ್ರ ಬಗ್ಗೆ ನೀವು ಅನುಮತಿಗಳು ಕೊಡ್ತಲ್ಲ. ಕೇವಲ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ, ಮೂರನೇ ವ್ಯಕ್ತಿ ಕೊಟ್ಟಿರುವಂತ ಪತ್ರಕ್ಕೆ ನೀವು 24 ಗಂಟೆಯಲ್ಲಿ ಅನುಮತಿ ಕೊಟ್ಟಿರಂದ್ರೆ ನೀವು ಯಾರ ಒತ್ತು ಮನಸ್ಸಿಗೆ ನೀವು ಅರ್ಥ ಮಾಡ್ಕೊಂಡಿರೋದಂತೆ ಗೊತ್ತಾಗಿದೆ. ಇವತ್ತು ದಿನ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಮುಂದೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಒಂದು ರಾಜ್ಯಪಾಲರು ನಮ್ಮ ರಾಜ್ಯ ಬಿಟ್ಟು ಕೊಲ್ಲಬೇಕು, ಇಲ್ಲ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು 5 ವರ್ಷ ಗ್ಯಾರಂಟಿ ಮುಖ್ಯಮಂತ್ರಿ ಅಂತ ಖಚಿತವಾಗಿ ಘೋಷಣೆ ಆಗಬೇಕು. ಇಲ್ಲಿಗಂಟ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ಮಾಧ್ಯಮಗೋಷ್ಠಿ ಮೂಲಕ ನಾನು ರಾಜ್ಯಪಾಲ ನೇರವಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದೆ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ರಾಜ್ಯಪಾಲರ ರಾಜ್ಯಬಂಧಕ್ಕೆ ಮುತ್ತಿಗೆ ಹಾಕ್ಬಿಟ್ಟು ನಾವು ನ್ಯಾಯ ಕೇಳೋಕ್ಕೂ ಹೋರಾಟ ಮಾಡೋಕ್ಕೂ ಇದ್ದೇ ಸರಿಯಲ್ಲ. ನನ್ನ ಹೆಸರು ಅನಿಲ್ ರೆಡ್ಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ವಿದ್ಯಾರ್ಥಿ ಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರು.